అంటే నువ్వు ఫ్యాన్స్ వెళ్ళు దేశ అనేది చూసి ఫ్యాన్స్ లో కూర్చో పడదు మాటలు సినిమా అనౌన్స్ మాట్లాడి సినిమా బాగుంది తాగిదే అయితే తగిరితారా మార్టిన్ అంటే ಮಾರ್ಟಿನ್ದು ಫಸ್ಟ್ ಲುಕ್ ಆಲ್ರೆಡಿ ರಿವೀಲ್ ಆಗಿದೆ ಬಿಡಿ ಹಾಕ್ಕೊಂಡಿರ್ತಾನೆ ಇಂಡಿಯನ್ ಅಂತ ಇರುತ್ತೆ ಸೊ ಇದು ಕಂಪ್ಲೀಟ್ ಕತೆ ಆ್ಯಕ್ಷನ್ ಥ್ರಿಲ್ಲರ್ ಆಗಿರೋದ್ರಿಂದ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಲುಕ್ ರಿವೀಲ್ ಆದಮೇಲೆ ತುಂಬಾ ಒಳ್ಳೆ ಕಮೆಂಟ್ಸ್ ಆಗಲಿ ಮತ್ತು ಫ್ರೆಂಡ್ಸು ನಮ್ಮ ವಿ ಐ ಪಿಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದು ನನಗೆ ಗೊತ್ತಾಯ್ತು ಸೊ ಐಮ್ ವೆರಿ ಹ್ಯಾಪಿ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಎಸ್ಪೆಷಲಿ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಆ್ಯಂಡ್ ನಮ್ಮ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡ್ತಿರೋದು ಸತ್ಯ ಗಿಡೆ ಸರ್ ಆ್ಯಂಡ್ ನನ್ನ ಡೆಬ್ಯೂ ಆಗಿದ್ದಾಗ ನನಗೆ ದೊಡ್ಡ ಫೈಟ್ ಮಾಸ್ಟರ್ ರವಿ ವರ್ಮ ಸರ್ ಅವರು ನನಗೆ ಚಾನ್ಸ್ ಕೊಟ್ಟರು ಅದ್ಧೂರಿಯಲ್ಲಿ ಸೊ ಇವಾಗ ತಿರ್ಗಾ ನಾವು ಮಾಲ್ಟಿನಲ್ಲಿ ನಾನು ರವಿ ವರ್ಮ ಮಾಸ್ಟರ್ ಮಾಡ್ತಾಯಿದ್ದೀವಿ ಆ್ಯಂಡ್ ಇಮ್ರಾನ್ ಸರ್ ಅಷ್ಟೇ ನಾನು ಇಮ್ರಾನ್ ಸರ್ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ ಸೊ ಅದ್ಧೂರಿ ಟೀಮ್ ಇಸ್ ಬ್ಯಾಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿತ್ ನ್ಯೂ ಡಿಫ್ರೆಂಟ್ ಕಂಟೆಂಟ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಒಂದು ಕಾಲೇಜ್ ಲವ್ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ಈ ಸಿನಿಮಾದಲ್ಲಿ ನನ್ನ ಜಾನ್ರ ಚೇಂಜ್ ಮಾಡಬೇಕು ಅಂತ ಡೈರೆಕ್ಟ್ರು ಒಂದು ಫೀಲ್ ಮಾಡಿದರೆ ಅಂದರೆ ಜಾಸ್ತಿ ನನ್ನ ನಾಲ್ಕು ಸಿನಿಮಾನು ತುಂಬ ಔಟ್ ಸ್ಪೋಕನ್ ಅಂದರೆ ಸುಮ್ ಬಾಯಿ ಬಿಟ್ಟು ತುಂಬ ಕಿರ್ಚಾಡ್ಕೊಂಡು ಮಾತಾಡಿ ಆ ಥರ ಡೈಲಾಗ್ಸ್ ಹೇಳೋವಂಥ ಇದು ಇತ್ತು ಈ ಸಿನಿಮಾದಲ್ಲಿ ತುಂಬ ಸೆಟಲ್ಡಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡೋ ಅಂಥ ಕ್ಯಾರೆಕ್ಟ್ರ್ ಇದೆ ತುಂಬ ತೂಕವಾಗಿ ಮಾತಾಡೋ ಅಂಥ ಕ್ಯಾರೆಕ್ಟ್ರ್ ಸೊ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಇರಲ್ಲ ಮೋಸ್ಟ್ಲಿ ಎಷ್ಟು ಬೇಕೋ ಅಷ್ಟು ಸೆಟಲ್ಡ್ ಆಗಿರುತ್ತೆ ಸರ್ ಕತೆನೇ ಇನ್ಸ್ಪೈರ್ ಮಾಡೋದು ಎಲ್ಲದಕ್ಕಿಂತ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ನೋಡಿ ಹಂಗೆ ಅಂದಿದ ತಕ್ಷಣ ಹೋಗಿತ್ತು ಓಕೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟ್ರ್ ಬಂದು ಕತೆ ಹೇಳಿದಾಗ ಕತೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಡಿಫ್ರೆಂಟ್ ಆಗಿತ್ತು ಸೊ ಇವಾಗ ಇನ್ನೇನು 12 ಗಂಟೆ 12 ನಿಮಿಷಕ್ಕೆ ಫಸ್ಟ್ ಲುಕ್ ಟೀಸರ್ ಬಿಡ್ತೀವಿ ಸೊ ಅದಾದಮೇಲೆ ನಿಮಗೆ ಕ್ವೆಶನ್ಸ್ ಕೇಳೋದಕ್ಕೆ ಚೆನ್ನಾಗಿರುತ್ತೆ ನನಗೂ ಆನ್ಸರ್ ಮಾಡೋದಕ್ಕೆ ಸ್ವಲ್ಪ ಈಸಿ ಸರ್ ಎಲ್ಲ ಬಗ್ಸ್ ಮಾಡ್ತೀನಿ ಡಾನ್ಸ್ ಫೈಟ್ ಎಲ್ಲ ಏನು ಇಷ್ಟಪಡ್ತಾರೋ ಅದೆಲ್ಲ ಚೆನ್ನಾಗಿ ಅದು ಬಾಂಬ್ ಬಂದು ಜಿಪ್ಪೋ ಅದು ಸಿಗರೆಟ್ ಹಚ್ಬೇಕಾದ್ರೆ ಒಂದು ಜಿಪ್ಪೋ ಅದು ಲೈಟರ್ ಅದು ಬಾಂಬ್ ಅಲ್ಲ ಬಟ್ ಸಿಗರೆಟ್ ಇಟ್ಕೊಂಡಿರೋದು ಸತ್ಯ ಬಟ್ ಅಂಟಿಸ್ಕೊಂಡಿಲ್ಲ ಬೇಡಿ ಹಾಕೊಂಡಿದ್ವಿ ಅದು ಅಂದ್ರೆ ಕತೆ ಹೇಳುತ್ತೆ ಅದು ಇಂಡಿಯನ್ ಅಂತಿದೆ ಸೊ ಏನು ಅನ್ನೋದು ಒಂದು ಕತೆ ಹೇಳುವಂತ ಸರಿ ಇಲ್ಲ ಸರ್ ಸುಳ್ಳು ಹೇಳು ಅಂದ್ರೆ ಇಮಿಡಿಯೇಟ್ ಆಗಿ ಹೋಗ್ಬಿಡ್ತೀನಿ ಇಲ್ಲ ಹಾ ಹೌದು ಮಾಸ್ಟರ್ ನಂಗೆ ಚೆನ್ನಾಗೇ ಹೇಳ್ಕೊಡ್ತಾರೆ ರವಿವರ್ಮ ಮಾಸ್ಟರ್ ಆಗಲಿ ಗಣೇಶ್ ಮಾಸ್ಟರ್ ಆಗಲಿ ರಾಮ್ ಲಕ್ಷ್ಮಣ್ ಸರ್ ಆಗಲಿ ಸ್ಪಾಟಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಅವ್ರು ಹೇಳ್ಕೊಟ್ಟಿದ್ದು ಮಾಡ್ತೀನಿ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಇದೆ ಒಬ್ಬರು ಸಿನಿಮಾನ ನೀವು ಸಿನಿಮಾ ಮಾಡೋ ನಂತರ ಅದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು ಬಟ್ ಇದು ಕಂಪಲ್ಸರಿ ಪ್ಯಾನ್ ಇಂಡಿಯಾ ಆಗಿ ಬರುವಂಥ ಸಿನಿಮಾ ಹಾಗಾಗಿ ಹೇಗಿದೆ ಸಿ ಪೊಗರು ನಾವು ಮಾಡಿದ್ದು ಬರೀ ಕನ್ನಡ ಸಿನಿಮಾ ಅದಾದ್ಮೇಲೆ ತೆಲುಗುಗೆ ಹೋಯ್ತು ತಮಿಳ್ಗೆ ಆಯಿತು ಆ ಸಿನಿಮಾಗೆ ಏನು ಬೇಕೋ ಅಂತ ಮಾಡಿ ಸೊ ಈಗ ನಾವು 4-5 ಭಾಷೆಯಲ್ಲಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರ್ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಎ ಪಿ ಅರ್ಜುನ್ ಸರ್ ಪ್ಲ್ಯಾನಿಂಗ್ ಸೊ ಅವ್ರು ಕಾನ್ಫಿಡೆಂಟಾಗೆ ಇದು ಯೂನಿವರ್ಸಲ್ ಸಬ್ಜೆಕ್ಟು ಅಂತ ಅಂದ್ಕೊಂಡಾದ್ಮೇಲೆ ಇಟ್ ಈಸ್ ಅ ಆಪರ್ಚುನಿಟಿ ಫಾರ್ ಸೊ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳಿದ್ರು